ಭಾರತದ ಅತಿ ದೊಡ್ಡ ನದಿ ಗಂಗಾ ಎರಡ್ ಸಾವಿರದ ಇಪ್ಪತ್ತೆರಡರ ಪಿಪಾ ವಿಶ್ವಕಪ್ ಫುಟ್ಬಾಲ್ ಯಾವ ದೇಶದಲ್ಲಿ ನಡೆಯಲಿದೆ ಕತಾರ್ ಜಿ ಟ್ವೆಂಟಿ ಸಮಿತಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಯಾವ ದೇಶದಲ್ಲಿ ನಡೆಯಲಿದೆ ಭಾರತ ಎರಡ್ ಸಾವಿರದ ಇಪ್ಪತ್ತೆರಡರ ಶಿಶು ಶೃಂಗಸಭೆಯಲ್ಲಿ ನಡೆಯಲಿದೆ ಉಜ್ಬೇಕಿಸ್ತಾನ ಸಮರ್ಕಂಡ ಪುರುಷರ ಸ್ಲಾಂ ಪ್ರಶಸ್ತಿ ವಿಜೇತರು ಎರಡು ಸಾವಿರದ ಇಪ್ಪತ್ತೆರಡು ಆಸ್ಟ್ರೇಲಿಯಾ ಓಪನ್ ನಾಫೆಲ್ ಲಡಾಲ್ ಫ್ರೆಂಚ್ ಓಪನ್ ನಾಫೆಲ್ ಲಡಾಲ್ ಇಂಬಲ್ಡನ್ ಓಪನ್ ನೊವಾಂಗ್ ಜೊಕೋವಿಕ್ ಯುಎಸ್ಸಿ ಓಪನ್ ಕಾರ್ಲೋಸ್ ಅಲ್ಕರಾಜ್ ಭಾರತದ ಮೊದಲ ನೈಟ್ ಸೈ ಅಭಯಾರಣ್ಯ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ ಲಡಾಖ್ ಎರಡು ಸಾವಿರದ ಇಪ್ಪತ್ತೆರಡರ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ಏಷ್ಯಾ ಕಪ್ ಚಾಂಪಿಯನ್ ಭಾರತ ಇಪ್ಪತ್ತೆರಡನೇ ಕಾನೂನು ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ ರಾಜ್ಯದ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಯಾರು ಸುಧಾಕರ್ ರಾವ್ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ ಸ್ಥಾನ ನೂರ ಏಳನೇ ಸ್ಥಾನ ಪಡೆದಿದೆ ಪೀಪಾ ಫುಟ್ಬಾಲ್ ಯೂತ್ ಸೆವೆಂಟೀನ್ ಮಹಿಳಾ ವಿಶ್ವಕಪ್ ಚಾಂಪಿಯನ್ ಸ್ಪೇನ್ ವಿಶ್ವಹಾರ ದಿನ ಅಕ್ಟೋಬರ್ ಹದಿನಾರು ಥೀಮ್ ಲಿವ್ ಆನ್ ಒನ್ ವಿ ಎರಡು ಸಾವಿರದ ಇಪ್ಪತ್ತ್ಮೂರರ ಏರೋ ಇಂಡಿಯಾ ಯಾವ ರಾಜ್ಯದಲ್ಲಿ ನಡೆಯಲಿದೆ ಬೆಂಗಳೂರಿನ ಯಲಂಕದಲ್ಲಿ ನಬಾರ್ಡಿನ ನೂತನ ಮುಖ್ಯಸ್ಥರು ಕೆ ವಿ ಶಾಜಿ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಚಾಂಪಿಯನ್ ಎರಡು ಸಾವಿರದ ಇಪ್ಪತ್ತೆರಡರ ಇಂಗ್ಲೆಂಡ್ ಕ್ಯೂನೋ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವ ರಾಜ್ಯ ಮಧ್ಯಪ್ರದೇಶ್ ಎರಡು ಸಾವಿರದ ಇಪ್ಪತ್ತ್ಮೂರರ ಜಾಗತಿಕ ತಾಪಮಾನ ಬದಲಾವಣೆಯ ಸೂಚ್ಯಂಕದಲ್ಲಿ ಭಾರತ ಸ್ಥಾನ ಎಂಟನೇ ಸ್ಥಾನ ಪಡೆದಿದೆ ದೇಶದ ಆರನೇ ಒಂದೇ ಭಾರತ್ ರೈಲು ಸಂಚಾರ ತೆಲಂಗಾಣದ ಟು ಆಂಧ್ರ ಆಂಧ್ರಪ್ರದೇಶದ ವಿಜಯವಾಡ ನಡುವೆ ಸಂಚರಿಸಲಿದೆ ಫ್ರಾನ್ಸ್ ದೇಶದಿಂದ ಇತ್ತೀಚೆಗೆ ಎಷ್ಟು ರಫೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಬಂದಿವೆ ಟೋಟಲ್ ಮೂವತ್ತಾರು ರಫೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಬಂದಿವೆ ಯಾವ ಬ್ಯಾಂಕ್ ಗ್ರಾಮ ಸೇವಾ ಕಾರ್ಯಕ್ರಮವನ್ನು ಆರಂಭಿಸಿದೆ ಎಸ್ ಬಿ ಐ ಬ್ಯಾಂಕ್ ಪ್ರಸಾರ ಭಾರತೀಯ ನೂತನ ಸಿಒ ಯಾರು ಗೌರವ್ ದ್ವಿವೇದಿ ಆಶಿಯನ್ ಭಾರತ ಒಕ್ಕೂಟ ಸಭೆ ಯಾವ ರಾಷ್ಟ್ರ ಆತಿಥ್ಯದಲ್ಲಿ ನಡೆಯಲಿದೆ ಕಾಂಬೋಡಿಯಾ ರಾಷ್ಟ್ರದ ಆತಿಥ್ಯದಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಗಣರಾಜ್ಯೋತ್ಸವ ಅತಿಥಿ ದೇಶ ಯಾವುದು ಈಜಿಪ್ಟ್ ದೇಶ ಸುಪ್ರೀಂ ಕೋರ್ಟಿನ ಐವತ್ತನೇ ಮುಖ್ಯ ನ್ಯಾಯಮೂರ್ತಿ ಯಾರು ಡಿ ವೈ ಚಂದ್ರಚೂಡ ಐವತ್ತ್ಮೂರನೇ ಆವೃತ್ತಿಯ ಭಾರತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ರಾಜ್ಯದಲ್ಲಿ ನಡೆಯಲಿದೆ ಗೋವಾ ರಾಜ್ಯದಲ್ಲಿ ನಡೆಯಲಿದೆ ಸ್ಫೂರ್ತಿ ದಿನ ಯಾವ ದಿನ ಆಚರಣೆ ಮಾಡಲಾಗುತ್ತದೆ ಮಾರ್ಚ್ ಹದಿನೇಳು ನೂತನವಾಗಿ ಆಯ್ಕೆಯಾದ ಎಪ್ಪತ್ತಾರನೇ ಅಟಾರ್ನಿ ಜನರಲ್ ಯಾರು ಆರ್ ವೆಂಕಟರಮಣಿ ಭೂಸೇನೆ ಇಪ್ಪತ್ತೊಂಬತ್ತನೇ ಮುಖ್ಯಸ್ಥರು ಮನೋಜ್ ಪಾಂಡೆ ವಾಯುಪಡೆಯ ಇಪ್ಪತ್ತೇಳನೇ ಮುಖ್ಯಸ್ಥರು ರಾಮ್ ಚೌಧರಿ ನೌಕಾಪಡೆಯ ಇಪ್ಪತ್ತೈದನೇ ಮುಖ್ಯಸ್ಥರು ಆರ್ ರವಿಕುಮಾರ್ ಜಾಗತಿಕ ಮಣ್ಣು ಸಂರಕ್ಷಣಾ ದಿನ ಆಚರಣೆ ಡಿಸೆಂಬರ್ ಐದು ಥೀಮ್ ಸ್ವಾಯ್ ವೇರ್ ಫುಡ್ ವಿಂಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್